ನ್ಯೂಸ್ ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಆಲ್ಮೇಲ್ ಪಟ್ಟಣದಲ್ಲಿ ರೌಡಿ ಸೀಟರ್ ಬರ್ಬರ ಹತ್ಯೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಪರಮ ನೀಚ ಸಂವಿಧಾನ ವಿರೋಧಿ ಎಂದ ರಾಜ್ಯ ಸಂಘಟನಾ ಸಂಚಾಲಕರಾದ ಕಾಂಬ್ಳೆ. ಮಾನವೀಯತೆ ಮೆರೆದ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ. ರಾಜಕೀಯ ಪಕ್ಷಗಳ ಹೊಂದಾಣಿಕೆಯಿಂದ ನಾನು ಚುನಾವಣೆಗೆ ನಿಂತಿದ್ದೇನೆಂದ ಎಂಎಲ್ಸಿ ಅಭ್ಯರ್ಥಿಯಾದ ಶ್ರೀಮಂತ್ ಬಾರಿಕಾಯಿ. ನಾನು ರಶ್ಮಿ. ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪಟ್ಟಣದ ಸಿಂದಗಿ ರಸ್ತೆಯ ಯುಕೆಪಿ ಕ್ಯಾಂಪ್ ಆವರಣದ ಗಣೇಶ್ ನಗರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ರೌಡಿ ಸೀಟರ್ನನ್ನು ಕಲ್ಲು ಹಾಗೂ ಬಡಿಗೆಯಿಂದ ಹೊಡೆದು ಭೀಕರವಾಗಿ ಹತ್ಯೆಗೈದು ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪಟ್ಟಣದ ಸಿಂದಗಿ ರಸ್ತೆಯ ಯುಕೆಪಿ ಕ್ಯಾಂಪ್ ಆವರಣದ ಗಣೇಶ್ ನಗರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ರೌಡಿ ಶೀಟರ್ನನ್ನ ಭೀಕರವಾಗಿ ಹತ್ಯೆಗೈದು ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ನಡೆದಿದೆ. ಆಲ್ಮೇಲ್ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯನಾಗಿದ್ದ ಪ್ರದೀಪ್ ಯಂಟಮಾನ್ ಆಲ್ಮೇಲ್ ಪಟ್ಟಣದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲು ಸ್ನೇಹಿತರೊಂದಿಗೆ ತೆರಳಿದ್ದ ವೇಳೆಯಲ್ಲಿ ನಾಲ್ಕೈದು ದುಷ್ಕರ್ಮಿಗಳು ಕಲ್ಲು ಹಾಗೂ ಬಡಿಗೆಯಿಂದ ಹೊಡೆದು ಕೊಲೆಗೈದು ಪರಾರಿಯಾಗಿದ್ದಾರೆ. ಹತ್ಯೆಯಾದ ಸ್ಥಳಕ್ಕೆ ಇಂಡಿಯಾ ಡಿಎಸ್ಪಿ ಶ್ರೀಧರ್ ದೊಡ್ಡಿ ನೇತೃತ್ವದಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆಯ ಕುರಿತು ಆಲ್ಮೇಲ್ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ನಗರದಲ್ಲಿ ವಿಕೃತ ಮನಸ್ಸಿನ ದೇಶದ್ರೋಹಿ ವಿದೇಶಿಕನಾದ ಪ್ರಮೋದ್ ಮುತಾಲಿಕನು ಮತಾಂತರ ಮಾಡಿದವರನ್ನು ಒದೆಯಲಾಗುತ್ತದೆ ಎಂದು ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾಧ್ಯಮಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಜಿತೇಂದ್ರ ಕಾಂಬ್ಳೆ ಮಾತನಾಡಿ, ನಾನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ದೇವರೆಂದು ನಂಬುವುದಿಲ್ಲ. ಬುದ್ಧನು ವಿಷ್ಣುವಿನ 10ನೇ ಅವತಾರವೆನ್ನುವುದನ್ನು ನಾನು ನಂಬುವುದಿಲ್ಲ. ಹೀಗೆ ಹಿಂದೂ ಧರ್ಮದ ವಿರುದ್ಧವೇ ಬಾಬಾ ಸಾಹೇಬರು ಧಿಕ್ಕರಿಸಿ ಅನಕ್ಷರಸ್ಥರ ಧ್ವನಿ ಇಲ್ಲದವರ ಧ್ವನಿಯಾಗಿ ಧರ್ಮವೆನ್ನುವುದು ಮನುಷ್ಯನಿಗಾಗಿ ಹೊರತು ಧರ್ಮಕ್ಕಾಗಿ ಮನುಷ್ಯನಿಲ್ಲ ಅನ್ನುವುದನ್ನ ಬಾಬಾ ಸಾಹೇಬರು ನಿಜ ಮಾಡುತ್ತಾರೆ. ಆರ್ಎಸ್ಎಸ್ನ ನಿಜವಾಗಿಯೂ ಪೋಷಣೆ ಮಾಡಿದ್ದು ಕಾಂಗ್ರೆಸ್. ನಿಜವಾಗಿಯೂ ಈ ದೇಶಕ್ಕೇನಾದರೂ ಭಯಾನಕವಾದ ಕರಾಳ ಮುಖ ಇದೆ ಎಂದರೆ ಅದು ಕಾಂಗ್ರೆಸ್ ಮಾತ್ರ. ಇದು ಬಗಲಲ್ಲಿ ಚೂರಿ ಹಿಡಿದುಕೊಂಡಿರುವಂತಹದ್ದು. ಅದಕ್ಕಾಗಿ ಈ ರಾಜಕೀಯ ಪಕ್ಷಗಳೇನಿವೆಯಲ್ಲ, ಇವು ಯಾವೂ ಈ ದೇಶದ ಅಭಿವೃದ್ಧಿಗಾಗಿ ಹುಟ್ಟಿಕೊಂಡಿರುವಂತಹದ್ದಲ್ಲ. ಈ ದೇಶದಲ್ಲಿ ಸಂವಿಧಾನ ವಿರೋಧಿ ಯಾರಾದರೂ ಇದ್ದಾರೆ ಅಂದರೆ ಅವರೇ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು. ಯಾಕೆಂದರೆ ಈ ದೇಶದ ಸಂವಿಧಾನದ ಪ್ರಕಾರ ಇವರು ಸಾಲ ಮನ್ನಾ ಮಾಡಿದ್ದಾರ ಸರ್ವಾಧಿಕಾರಿಯಾಗಿ ಹೇಳುತ್ತಾರೆ. ದಲಿತರದು ಸಾಲ ಮನ್ನಾ ಮಾಡಿದ್ದೇನೆ ಅಂತ ಅವರು ಹೇಳುತ್ತಾರೆ. ಅದು ಅವರ ಅಪ್ಪಂದ ಸಾಲ ಮನ್ನಾ ಮಾಡೋಕೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವ್ಯಂಗ್ಯವಾಡಿದರು. ಇಲ್ಲಿ ಬಹು ಮುಖ್ಯ ಈ ಮನುವಾದಿ ಈ ಹಿಂದೂ ಅನ್ನುವ ಈ ಏನು ಮನುವಾದಿಗಳು ಏನಿದ್ದಾರೆ ಇವ್ರಿಗೆ ಏನು ತಿಳಿಬೇಕಪ್ಪ ಅಂತಂದ್ರೆ ಅಸ್ಪೃಶ್ಯರು ಹಿಂದುಳಿದವರು ಅಥವಾ ಈಗಿನ ದಲಿತರು ಅಥವಾ ಈ ಈಗ ಪರಿಶಿಷ್ಟ ಪಂಗಡದವರು ಇವರೆಲ್ಲ ಹಿಂದೂಗಳ ಹಿಂದೂ ಅನ್ನೋದಂತೂ ಮೊದಲು ಎಲ್ಲಿ ಧರ್ಮ ಅಂತರೂ ನಾವು ಎಂದೂ ಕೇಳಿದಿಲ್ಲ. ಈ ದೇಶದ ಇತಿಹಾಸದಾಗಲಿ ಜಗತ್ತಿನ ಇತಿಹಾಸದಾಗಲಿ ಯಾವಾಗ ಬ್ರಿಟಿಷ್ ಪಾರ್ಲಿಮೆಂಟ್ದಾಗ 1919 ಭಾರತಕ್ಕೆ ಸ್ವತಂತ್ರ ಕೊಡಬೇಕಂತೇಳಿ ಏನ ಅಲ್ಲಿ ಪಾರ್ಲಿಮೆಂಟ್ದಾಗ ಬಿಲ್ ಪಾಸ್ ಆಗ್ತದೆ ಆವಾಗ ಹಿಂದೂ ಅನ್ನೋದನ್ನು ಇವರು ಶಬ್ದ ಕ್ರಿಯೇಟ್ ಮಾಡ್ತಾರೆ. ಹಿಂದೂ ಅನ್ನೋದು ಬಹುಶಃ ನಮ್ಮ ಧರ್ಮಗುರುಗಳು ಹೇಳ್ತಾ ಇದ್ರು ಬೌದ್ಧ ಭಿಕ್ಷುಗಳು ಹಿಂದೂ ಅನ್ನೋದನ್ನ ಕರಿ ಕಳ್ಳ ಅಂತೇಳಿ ಶಬ್ದದ ಅರ್ಥ ಆಗ್ತೀವಿ. ಅಂದ್ರೆ ನಾವು ಹಿಂದೂಗಳು ಅನ್ನೋರಿಲ್ಲ, ಯಾಕಂದ್ರೆ ಯಾವುದೇ ಬ್ರಾಹ್ಮಣ ನಮ್ಮ ಎಲ್ಲ ಕ್ಲಾಸ್ಮೇಟ್ಸ್ ಇದಾರೆ ಅವ್ರಿಗೆಲ್ಲ ನಾನು ಅವರು ಎಲ್ಸಿದಾಗ ನೋಡಿದ್ದೀನಿ. ಅಲ್ಲಿ ಏನಿತ್ತಪ್ಪ ಅಂದ್ರೆ ಅಲ್ಲಿ ಧರ್ಮ ಇದ್ದಲ್ಲಿ ಬ್ರಾಹ್ಮಣ ಇರ್ತದೆ, ನಮ್ಮದು ಏನಿರ್ತದೆ ಉಳ್ಕೋದವ್ರದೆಲ್ಲ, ಧರ್ಮ ಇದ್ದಲ್ಲಿ ಹಿಂದೂ ಇರ್ತದೆ, ಮುಂದೆ ಜಾತಿ ಇರ್ತದೆ ನಮ್ದು, ಏನೋ ಓಲ್ಯಾರು ಲಿಂಗಾಯಿತು ಪಂಚಮು ಅದು ಇದು ಇದ್ದಿರ್ತದೆ. ಇವು ನಾವು ಈ ದೇಶದಾಗ ಇವೆಲ್ಲ ತೆಗೆದು ವಿಷಬೀಜವನ್ನು ಬಿತ್ತಿ ಈ ದೇಶವನ್ನು ಒಡೆಯುವಂಥದ್ದು ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಯಾಕಂದ್ರೆ ಈ ದೇಶ ಅನ್ನೋದು ಒಬ್ಬ ವ್ಯಕ್ತಿ ಅಥವಾ
ವ್ಯಕ್ತಿ ಇದ್ದಂಗ ಒಂದು ಅಂಗಾಂಗ ನೂನ್ಯ ಆದ್ರೆ ಅಥವಾ ಒಂದು ಅಂಗಾಂಗ ಬ್ಯಾನೆ ಐತಪ್ಪ ಅಂದ್ರೆ ಈ ದೇಶಕ್ಕೆ ಬ್ಯಾನೆ ಆದಂಗ ಆತು ಅಂದ್ರೆ ಪೂರನೆ ಅದನ್ನ ನಿಷ್ಕ್ರಿಯ ಆಗುವಂತ ಶಕ್ತಿ ಕಳ್ಕೊತದ ಅದಕ್ಕಾಗಿ ಪ್ರತಿಯೊಂದು ಸಮಾಜ ಈಗ ಬ್ರಾಹ್ಮಣ ಸಮಾಜದಕ್ಕೆ ನಾವು ವಿರೋಧ ಮಾಡ್ತಾರೆ ದಲಿತರು ಅನ್ನೋದನ್ನ ಭಯಂಕರ ಐತೆ ಬ್ರಾಹ್ಮಣರಲ್ಲಿ 300 ಜಾತಿಗಳು ಉಪಜಾತಿಗಳು ಇರುವಾಗ ನಾವು ಅವರಿಗೆ ಏನು ತೊಂದರೆ ಮಾಡೋದಿಲ್ಲ ಅವರಿಗೆ ವೈಷ್ಣವಾಸ ಮಾಡುತ್ತಾ ಬಿಟ್ಟು ಉಳಕದವರು ಎಲ್ಲಕ್ಕಿಂತ ತೆಳಗ ಬಂದವರೆಲ್ಲ ಚಾಂಡ್ರಲ್ ತೆಳಕೊಂಡು ಕುಂದಿರ್ತಾರೆ ಅವರು ಈ ಜಾತಿಯ ವಿಷಬೀಜವನ್ನ ಯಾರು ಬಿತ್ತಿದ್ರು ಹ್ಯಾಂಗ ಬಿತ್ತಿದ್ರು ಅನ್ನೋ ಪ್ರಶ್ನೆ ಅಲ್ಲ ಅದರಿಂದ ಹೊರ ಅದರಿಂದ ಹೊರಗೆ ಬಂದು ದೇಶದ ಪ್ರಗತಿಗಾಗಿ ಈ ದೇಶದ ಆರ್ಥಿಕ ಸಬಲತೆಗಾಗಿ ಸಮಾನತೆಗಾಗಿ ಸಾಮಾಜಿಕ ಸಮಾನತೆಗಾಗಿ ನಾವು ಈ ದೇಶಕ್ಕಾಗಿ ದುಡಿಬೇಕಾಗಿದೆ ಅದಕ್ಕಾಗಿ ಪ್ರಮೋದ ಮುತಾಲಿಕನಂತವರು ಬಹಳ ಜನ ಅದರಲ್ಲಿ ಬಹುಶಃ ಈ ಬಿಜೆಪಿ ದಾಗನು ಬಹುಶಃ ಮುಖ್ಯವಾಗಿ ಎಲ್ಲರೂ ಬರೀ ಬಿಜೆಪಿ ಆರ್ಎಸ್ಎಸ್ ಅತ್ತೆವು ಇವು ಬಿಜೆಪಿ ಆರ್ಎಸ್ಎಸ್ ನಿಜವಾಗಿ ಪೋಷಣೆ ಮಾಡೋದು ಯಾವುದಪ್ಪ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಅಲ್ಲ ನಾಳೆ ಬಿಜೆಪಿ ಹುಟ್ಟಿದ್ದೇ ಇಲ್ಲ ನಿಜವಾಗಿ ಈ ದೇಶಕ್ಕೆ ಏನಾದರೂ ಭಯಾನಕವಾದಂತ ಒಂದು ಯಾವುದಾದ ಕರಾಳ ಮುಖ ಅಥವಾ ಶಕ್ತಿ ಐತೆಪ್ಪ ಅಂದ್ರೆ ಅದು ಕಾಂಗ್ರೆಸ್ ಕಾಂಗ್ರೆಸ್ ಅನ್ನೋದು ಇದು ಇದು ಬಗಲಾಗಿ ಚೂರಿ ಹಿಡ್ಕೊಂಡು ಕೂತಿದೆ ಇದು ಬಿಜೆಪಿನ ಇದ್ರಿಗೆರೆ ಹೊಡಿತದೆ ಅದಕ್ಕಾಗಿ ಈ ರಾಜಕೀಯ ಏನು ಪಕ್ಷಗಳು ಅದವಲ್ಲ ಇವು ಯಾವು ಈ ದೇಶದ ಅಭಿವೃದ್ಧಿಗಾಗಿ ಇವೇನು ಉಟ್ಕೊಂಡವಲ್ಲ ಇವು ಜನರನ್ನ ಶೋಷಣೆ ಮಾಡಿ ಮನುವಾದಿ ಅಲ್ಲ ಈಗ ಆರ್ಎಸ್ಎಸ್ ಬೆಳೆಯಲಕ್ಕೆ ಕಾರಣೀಭೂತರಾದಂತ ಈ ಕಾಂಗ್ರೆಸ್ ಹೆಂಗಪ್ಪ ಅಂದ್ರೆ ದಲಿತರ ಹಕ್ಕುಗಳನ್ನು ಕಸ್ಕೊಂಡಿದ್ದು ಕಾಂಗ್ರೆಸ್ ಈ ಮಹಾತ್ಮ ಗಾಂಧೀಜಿಯವರು 21 ದಿನ ಉಪವಾಸ ಕುಂದಿರ್ತಾರೆ ಎದಕ್ಕಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಕೂತರ ದಲಿತರ ಎರಡು ಓಟಿನ ಹಕ್ಕ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅದಾಗ ಬಾಬಾ ಸಾಹೇಬರು ಹೋರಾಡಿ ದಲಿತರಿಗೆ ಎರಡು ಓಟ್ ಅಂತ ಬಂದಿರ್ತಾರೆ ಒಂದು ದಲಿತರಿಗೆ ದಲಿತರೇ ಹಾಕೋಬೇಕು ಇನ್ನೊಂದು ಮೇಲ್ವರ್ಗದ ಜನರಿಗೆ ಹಾಕಬೇಕು ಆ ಹಕ್ಕನ್ನು ಕಸುವಲಕ್ಕೆ ಮಹಾತ್ಮ ಗಾಂಧಿಯವರು 21 ದಿನ ಉಪವಾಸ ಕೂತರು ಅದೇ ಬ್ರಿಟಿಷರು ಇರೋದು ಕುಂದಿರಬೇಕಾಗಿತ್ತು ಕುಂದಿರಲಿಲ್ಲ ಇದು ಮೊದಲನೇದು ದಲಿತರ ಹಕ್ಕನ್ನು ಕಸ್ಕೊಂಡಂತ ಗಾಂಧಿ ಆಮೇಲೆ ಬಾಬಾ ಸಾಹೇಬರನ್ನ ಮನ್ನೆ ಕಾಂಗ್ರೆಸ್ ಇದು ಸಿಂಧಗಿ ಉಪಚುನಾವಣೆ ಎಲೆಕ್ಷನ್ ದಾಗ ದೊಡ್ಡ ದೊಡ್ಡ ನಾಯಕರು ಹೇಳಿದ್ರು ಆ ಬಾಬಾ ಸಾಹೇಬರನ್ನ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಮಾಡಿ ಕಳಿಸಿದ್ರಂತೆ ಬಾಬಾ ಸಾಹೇಬರು ಸಂವಿಧಾನ ರಚನೆ ಸಮಿತಿಗೆ ಆಯ್ಕೆ ಆಗಬೇಕಾದ್ರೆ ಮುಂಬೈನಿಂದ ನಿಂತರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿ ಬಾಬಾ ಸಾಹೇಬರನ್ನು ಸೋಲಿಸಿದಂತ ಪಕ್ಷ ಕಾಂಗ್ರೆಸ್ ಅದನ್ನೇ ಬಾಬಾ ಸಾಹೇಬರು ಅಲ್ಲಿ ಬಂಗಾಳದಲ್ಲಿ ಮಂಡಲ್ ಅನ್ನುವಂತ ಒಬ್ಬ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಏನು ಅಭ್ಯರ್ಥಿಯನ್ನ ರಿಸೈನ್ ಮಾಡಿಸಿ ಬಂಗಾಳದಲ್ಲಿ ನಿಂದಿರಿಸಿ ಮುಸ್ಲಿಂ ಲೀಗ್ ಸಪೋರ್ಟ್ ಮಾಡಿ ಅಲ್ಲಿ ಆರಿಸ್ತೊಂಬತ್ತು ಆ ಎಳಗ ಕಾಂಗ್ರೆಸ್ ಏನ್ ಮಾಡ್ತು ಅಂದ್ರೆ ಎರಡು ಮುಖಗಳಿದ್ದಂಗೆ ಅದಕ್ಕಾಗಿ ಈ ದೇಶದ ಏನು ಸಂವಿಧಾನಬದ್ಧವಾಗಿ ಏನು ನಡಿಬೇಕು ಆಮೇಲೆ ಇನ್ನೊಂದು ಬಹುಶಃ ನಾ ಇಲ್ಲಿ ಹೇಳೋದು ಬಹಳ ಪ್ರಸ್ತುತ ಅನಿಸ್ತದೆ ಈ ದೇಶದಾಗ ಸಂವಿಧಾನ ವಿರೋಧಿ ಮುಖ್ಯಮಂತ್ರಿ ಯಾರಾದರೂ ಇದ್ರಪ್ಪ ಅಂತಂದ್ರೆ ಅವ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಅನ್ನೋದಕ್ಕಿಂತ ಈ ದೇಶದ ಸಂವಿಧಾನದ ಪ್ರಕಾರ ಇವರು ಸಾಲ ಮನ್ನಾ ಮಾಡಿದ್ರ ಇವರು ಮುಖ್ಯಮಂತ್ರಿಯಾಗಿ 13ನೇ ತಾರೀಕಿಗೆ ಸರ್ವಾಧಿಕಾರಿ ಹಿಂಗೆ ಹೇಳ್ತಾರ ಅವರು ದಲಿತರದ್ದು ಸಾಲ ಮನ್ನಾ ಮಾಡಿದ್ದೀನಿ ಇವರು ಅಪ್ಪಂದೇನಪ್ಪ ಸಾಲ ಮನ್ನಾ ಮಾಡ್ಲಕ್ಕ ಅದಕ್ಕೆ ಸಂವಿಧಾನ ಹೇಳ್ತದೆ ನೀವು ಕ್ಯಾಬಿನೆಟ್ ಬೇಕು ಅದನ್ನ ಮಂಡನೆ ಆಗ್ಬೇಕು ಅದನ್ನ ಬಿಲ್ ಪಾಸ್ ಆಗ್ಬೇಕು ಅದನ್ನ ಏನೈತಿ ಸಂವಿಧಾನ ಅದ್ರ ಪ್ರಕಾರ ಮಾಡಲ್ಲ ನಿನಗೆ ಯಾರು ಬೇಡ ತಡ ಕಟ್ಟ ಗಡಬಡದಾಗ ಅಂದ್ರೆ ನೀ ಹಿಟ್ಲರ ಕಾಂಗ್ರೆಸ್ ಮೊದಲು ಇಂದಿರಾ ಗಾಂಧಿ ಹಿಟ್ಲರ್ ಇದ್ರು ಇದ್ರ ಇಲ್ಲಿ ಕರ್ನಾಟಕದಾಗ ಸಿದ್ದರಾಮಯ್ಯ ಹಿಟ್ಲರ್ ಹಿಂಗ್ ಸರ್ವಾಧಿಕಾರ ಧೋರಣೆ ಅಂತ ಬಿಜೆಪಿ ಅವರು ಮಾಡಿಲ್ಲ ನಾವೇನು ಬಿಜೆಪಿ ಅವರು ಮಾಡಿ ಅಂತೇಳಿ ಅವ್ರ ಪರವಾಗಿ ಜಯ ಅನ್ನುವಂಥದ್ದು ಏನಿಲ್ಲ ವಿಜಯಪುರ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿರವರು ಗುರುವಾರ ಸಾಯಂಕಾಲ ಮಡಿಕೇಶ್ವರ ದಾರಿಯ ಮಧ್ಯೆ ಆಟೋ ಮತ್ತು ಬೈಕ್ಗಳ ಮಧ್ಯೆ ಡಿಕ್ಕಿಯಾದ ಪರಿಣಾಮ ಅಪಘಾತಕ್ಕೀಡಾದ ವ್ಯಕ್ತಿಯನ್ನು ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಕಳುಹಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ವಿಜಯಪುರ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ಪ್ರಭುಗೌಡ ದೇಸಾಯಿರವರು ಗುರುವಾರ ಸಾಯಂಕಾಲ 5 ಗಂಟೆಗೆ ಮಡಿಕೇಶ್ವರ ದಾರಿಯ ಮಧ್ಯೆ ಆಟೋ ಮತ್ತು ಬೈಕ್ಗಳ ಮಧ್ಯೆ ಡಿಕ್ಕಿಯಾದ ಪರಿಣಾಮ ಅಪಘಾತ ಸಂಭವಿಸಿತು ಅಪಘಾತಕ್ಕೀಡಾದ ವ್ಯಕ್ತಿಗಳನ್ನು ಆಂಬ್ಯುಲೆನ್ಸ್ ಕರೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಜೀವ ರಕ್ಷಿಸಿ ಜೀವ ಉಳಿಸುವ ಸತ್ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರಭುಗೌಡರವರು ಒಬ್ಬ ಸಾಮಾನ್ಯ ಜನರಂತೆ ಜನಪರ ಕಾಳಜಿ ಉಳ್ಳವರು ಈಗಿನ ಕಾಲದಲ್ಲಿ ಇಂತಹ ವ್ಯಕ್ತಿಗಳು ಸಿಗುವುದು ತುಂಬಾ ಕಡಿಮೆ
विजयपुर नगर अवळि जिले विधान परिषत् चुनाव कुछ विधान परिषत् पक्षेतर अभ्यर्थिया श्रीमंत बारिकाई रवर नेतृत्व में सुद्दिगोष्ठी हमको विजयपुर नगर इतने विधान परिषत् चुनाव कुछ माध्यम गोष्ठी विधान परिषत् पक्षेतर अभ्यर्थिया श्रीमंत बारिकाई नानु चुनाव के हसुबाम इतने विधान परिषत् चुनाव के याके निल्लबेकायितेंदरे बेन्नूरु मठदल्ली ಒಂದು ತಿಂಗಳು ಮುಂಚಿತವಾಗಿಯೇ ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಪ್ರಾರಂಭಿಸಿದರು ಈ ಅವಳಿ ವಿಜಯಪುರ ಬಾಗಲಕೋಟ್ ಜಿಲ್ಲೆಗಳಿಗೆ ಎರಡೆರಡು ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕಾಗಿತ್ತು ಆದರೆ ಭಾರತೀಯ ಜನತಾ ಪಾರ್ಟಿ ಒಂದು ಕಾಂಗ್ರೆಸ್ ಪಾರ್ಟಿ ಒಂದು ಮಾಡಿಕೊಂಡು ಅವಿರೋಧವಾಗಿ ಆಯ್ಕೆಯಾಗೋಣ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಎನ್ನುವ ಸಂದೇಶ ಹೊರಬಂದಂತೆ ತಾವು ಚುನಾವಣೆಗೆ ನಿಲ್ಲುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು ಬೆಂಗಳೂರು ಮಟ್ಟದಲ್ಲಿ ಒಂದು ತಿಂಗಳು ಮುಂಚಿತವಾಗಿ ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಈ ಅವಳಿ ಜಿಲ್ಲೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಎರಡೆರಡು ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿ ಅವರು ಒಂದು ಮತ್ತು ಕಾಂಗ್ರೆಸ್ ನವರು ಒಂದು ಮಾಡ್ಕೊಂಡು ಹೋಗುವವರಿಗೆ ಐಕ್ಯ ಆಗೋಣ ಎಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಸಂದೇಶ ಹೊರಬಂದಂತೆ ना चुनाव के निल्बू गुरी हाकदी अपवित्र मैत्रिया एरू पक्ष अपवित्र मैत्री प्रजाप्रभुत्व कग्गुले विधानसभा कानून रच्चुवंत शासक टाइप मुंदिन दिनमान प्रजाप्रभुत्व हकल उलितद आ प्रजाप्रभुत्व हक उलिसोगोस्कर ना ನಮ್ಮ ಹಿರಿಯರಂತ ಡಾಕ್ಟರ್ ಸಾರ್ಬಂ ಬಗಲಿಯರು ನಿಮ್ಮ ಚುನಾವಣೆಗೆ ಸ್ಪರ್ಧೆ ಆಗಲೇಬೇಕು ಗೆಲುವು ಸೋಲು ಮತದಾರ ಕೈಯಲ್ಲಿ ಇರ್ತದೆ ನಾವು ಈ ಹಕ್ಕನ್ನ ಉಳಿಸುವಂತದ್ದನ್ನ ಮಾಡಬೇಕು ಅನ್ನುವಂತ ಒಂದು ಸಂದೇಶ ಕೊಟ್ಟಾಗ ನಾನು ಒಂದು ಎರಡು ಅನ್ನದೆ ನೇರವಾಗಿ ಬಂದು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ನನಗೂ ಸಾಕಷ್ಟು ರಾಜಕೀಯ ಒತ್ತಡವೇ ಬಂದು ಚುನಾವಣೆಯಿಂದ ಹಿಂಸರಿರಿ ಹಿಂಸರಿರಿ ಅನ್ನುವಂತ ಸಂದೇಶ ಸಾಕಷ್ಟು ದಿನದ ಎಲ್ಲ ಪಾರ್ಟಿ ಪಕ್ಷಗಳಿಂದ ನಮಗೂ ಬಂದು ಅದು ನಾವು ಆಮಿಷ ಯಾವುದೇ ಆಮಿಷಕ್ಕೆ ಒತ್ತಡಕ್ಕೆ ಒಳಗಾಗದೆ ನಾ ಪೂರ್ವ ನಿಯೋಜಿತವಾಗಿ ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಮತದಾರರ ಹತ್ರ ನಾವು ಈ ಚುನಾವಣೆ ನಿಂತವರು ಯಾರು ವರ್ಷಿಗೆ ಒಮ್ಮೆ ಆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿಧಾನ ಪರಿಷತ್ ಸದಸ್ಯರು ಭೇಟಿಯಾಗುವಂತ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಮತದಾನ ಹಕ್ಕ ಉಳಿಸೋಗೋಸ್ಕರ ಗ್ರಾಮ ಪಂಚಾಯತ್ ಸದಸ್ಯರಿರಬಹುದು ತಾಲೂಕು ಪಂಚಾಯತ್ ಸದಸ್ಯರಿರಬಹುದು ಜಿಲ್ಲಾ ಪಂಚಾಯತ್ ಸದಸ್ಯರಿರಬಹುದು ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಅವರನ್ನ ಇವರು ಹೋಗಬೇಕು ಭೇಟಿ ಆಗಬೇಕು ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಅಭಿವೃದ್ಧಿಯನ್ನು ಯಾವ ಕೊಡ್ತು ಒಂದು ಸಂಪರ್ಕದ ಕೊರತೆ ಆಗ್ತಿತ್ತು ಅವರೋದಾದ್ರೆ ಇವರಿಂದ ನೇರವಾಗಿ ಬೆಂಗಳೂರು ಹೋಗ್ತಿದ್ರು ಅವರಲ್ಲೇ ಉಳಿತಿದ್ರು ಅದರ ಅಭಿವೃದ್ಧಿ ಕೆಲಸ ಎಲ್ಲಿ ಬರ್ತದೆ ಅದು ಆಗಬಾರದು ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಜನರಿಗೆ ಪದ್ಯ ಬರಬೇಕಾದ್ರೆ ಇದಕ್ಕೆ ನಾವು ಚುನಾವಣೆ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಂತೆವು ಸನ್ಮಾನ್ಯ ನಮ್ಮ ಆತ್ಮೀಯ ಮಿತ್ರರು ಲೋಣೇರು ಹೇಳಿದ್ರು ನಾನು ಸ್ವಾಭಿಮಾನದ ಸಂಕೇತಕ್ಕಾಗಿ ನಿಂತೀನಿ ಅನ್ನುವಂಥದ್ದು ನಾವು ಉಳಿದ ನಾಲ್ಕು ಜನ ನಮಗೇನು ಸ್ವಾಭಿಮಾನ ಇಲ್ಲ ಹೇಳ್ರಿ ನಮಗೆ ಬೇಕಾದಟ್ಟಿತ್ತು ನಾವು ಸ್ವಾಭಿಮಾನ ಸಂಬಂಧ ನಿಂತಿದ್ದೇವೆ ಚುನಾವಣೆಗೆ ಚುನಾವಣೆ ಆಗಲೇ ಒಂದು ವೇಳೆ ನೀವೇ ಹೋಗಿದ್ರೆ ಅಂದ್ರೆ ನಾವು ಉಳಿತಿದ್ದೇವೆ ಕಣದೊಳಗೆ ಆ ದೃಷ್ಟಿಕೋನದ ಚುನಾವಣೆ ಇದಕ್ಕೆ ಹಕ್ಕದಾರರು ಈ ಚುನಾವಣೆ ಮಾಡಲಿಕ್ಕೆ ಹಕ್ಕದಾರರು ಕೇವಲ ಮಲ್ಲಿಕಾರ್ಜುನ ಲೋಣಿ ಅಲ್ಲ ನಾವು ಐದು ಪಕ್ಷೇತರರು ಅಂತಿದ್ದೆವು ಅದಕ್ಕೆ ನಾವು ಅಷ್ಟು ಇದು ಆಗ್ತೇವೆ ಹಕ್ಕದಾರರಾಗ್ತೇವೆ ಆದರೆ ಮುಂದಿನ ದಿನಮಾನಗಳು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾರ ಪ್ರಭುಗಳಲ್ಲಿ ಹೋಗಿ ನಮ್ಮ ಪ್ರಣಾಳಿಕೆಯನ್ನು ನಾವು ಉಳಿಬೇಕು ನಾವು ಏನು ಕೆಲಸ ಮಾಡ್ತೀವಿ ಇನ್ನು ಬಿಡಾಮ ಪ್ರಜಾಪ್ರಭುತ್ವ ಹಕ್ಕನ್ನು ಉಳಿಸಿದೆವು ಮತದಾನ ಮಾಡೋದು ಮತದಾನ ಪ್ರಭುಗಳಿಗೆ ಬಿಟ್ಟ ವಿಷಯ ಅವರು ತಮಗೆ ಯಾವುದು ಸರಿ ಅನ್ನಿಸ್ತದೆ ಅದಕ್ಕೆ ಮತದಾನ ಮಾಡಲಿ ಅದಕ್ಕೆ ಜನತಾ ಜನಾರ್ದನದೊಳಗೆ ಯಾವ ತೀರ್ಪು ಕೊಡ್ತಾರೋ ಅದಕ್ಕೆ ನಾವು ತಿಳಿಬಾಕ್ಸಂ ಸೋಲು ಗೆಲುವು ಎರಡೂ ಸಮಾನಾಂತರವಾಗಿ ನಾವು ಅದನ್ನು ಆಯ್ಕೆ ಮಾಡ್ಕೊಳ್ಳೋಣ ಆದರೆ ನಾವು ಮತದಾರರಲ್ಲಿ ಹೋಗಿ ನಾವು ಎಂಎಲ್ಸಿ ಆಗಬೇಕು ಅಭಿವೃದ್ಧಿ ಏನು ಮಾಡ್ತೀವೋ ಅಂತ ಹೇಳುವಂತ ಒಂದು ಸಂದೇಶ ಬೇಕು ನಾನು ಬರೀ ಸ್ವಾಭಿಮಾನ ಸ್ವಾಭಿಮಾನ ಅಂದ್ರೆ ಸ್ವಾಭಿಮಾನ ಮುಗಿದು ಹೋಗ್ತು ಕತೆ ಈ ಪ್ರಜಾಪ್ರಭುತ್ವ ಉಳಿಸಿದೆವು ಅದು ಜನರು ನೋಡ್ತಿರ್ತಾರ ಮತದಾರರು ನೋಡ್ತಿರ್ತಾರ ಮಾಧ್ಯಮದವರು ಅದು ನಮ್ಮನ್ನ ಎಷ್ಟು ಎತ್ತರಕ್ಕೆ ಬೆಳೆಸಬೇಕಂದ್ರ ಅಷ್ಟು ಬೆಳೆಸ್ಯಾರ ನಾವು ಮಾಧ್ಯಮದವರಿಗೂ ಋಣಿಯಾಗಬೇಕು ಈ ವಿಷಯದೊಳಗೆ ಯಾಕಂದ್ರೆ ಅವರು ಒಂದನೇ ದಿನ ಇಪ್ಪತ್ತಾರನೇ ತಾರೀಕು ಮುಗಿದ ನಂತರ ಇಪ್ಪತ್ತೇಳನೇ ತಾರೀಕಿಂದ ಹೋಗ ಎಲ್ಲ ಪೇಪರ್ದೊಳಗೆ ಬಂತು ಪಕ್ಷೇತರ ಯಾರ ಹೊಡೆತಕ್ಕೂ ಮನೆಯಲ್ಲಿಲ್ಲ ಅನ್ನೋದು ಆ ಸಂದೇಶ ಅವರು ಈಗಾಗಲೇ ಕಳಿಸ್ಯಾರ ಆದ್ರೆ ನಾವು ಚುನಾಯಿತರ ಒಂದು ವೇಳೆ ಚುನಾಯಿತರ ಆದೇವು ಅಂದ್ರೆ ಮತದಾರ ಪ್ರಭುಗಳು ನಮಗೆ ಆರಿಸಿ ಕಳಿಸಿದ್ರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಆದ್ರೆ ನಾನು ಒಂದು ವಿಷಯನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಲ್ಲ ಈ ನಮ್ಮ ಸ್ಥಳೀಯ ಸಂಸ್ಥೆಯ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಒಂದು ವಿಷಯನ ಹೇಳಕ್ ಬಯಸುತ್ತೇನೆ ಎಂಎಲ್ಸಿಗೆ ನೀವು ಭೇಟಿ ಆಗಲಿಕ್ಕೆ ಬೆಂಗಳೂರಿಗೆ ಅವ್ರು ಇದ್ದ ಮನೆಗೆ ಹೋಗುವಂತ ಅವಶ್ಯಕತೆ ಇಲ್ಲ ನಾನು ಒಂದು ವೇಳೆ ಜೈಶೀಲನಾದ್ರೆ
ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯ ಇರಬಹುದು ಜಿಲ್ಲಾ ಪಂಚಾಯತಿ ಸದಸ್ಯ ಇರಬಹುದು ತಾಲೂಕು ಪಂಚಾಯತಿ ಸದಸ್ಯ ಇರಬಹುದು ಪುರಸಭೆ ಸದಸ್ಯ ಇರಬಹುದು ಒಂದು ಕಾಲ್ ಮಾಡಿದ್ರೆ ನಾನು ನಿಮಗೆ ಹೋಗಿ ಬಂದು ಭೇಟಿಯಾಗಿ ಯಾವ ರೀತಿ ನೀವು ಹೇಳಿದ ಕೆಲಸ ನಿಮ್ಮ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅದಕ್ಕೆ ಎಲ್ಲ ಸದಸ್ಯರು ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತ ನನ್ನ ಅನುಕ್ರಮ ನಂಬರ್ 7 ಗುರುತಿಗೆ ನನ್ನ ಶ್ರೀಮಂತ ಶಿವಬಾಳ ಬಾರಿಕೆ ಅಂತ ಹೇಳಿ 7ನೇ ನಂಬರ್ ಅದ ಅದಕ್ಕೆ ನಾನು ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ನೀವು ಆರಿಸಿ ಕಳಿಸಿದ್ದೀ ಆದ್ರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ಆಲ್ಮೇಲ್ ಪಟ್ಟಣದಲ್ಲಿ ರೌಡಿ ಸೀಟರ್ ಬರ್ಬರ ಹತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಪರಮನೀಚ ಸಂವಿಧಾನ ವಿರೋಧಿ ಎಂದ ರಾಜ್ಯ ಸಂಘಟನಾ ಸಂಚಾಲಕರಾದ ಕಾಂಬ್ಳೆ ಮಾನವೀಯತೆ ಮೆರೆದ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ರಾಜಕೀಯ ಪಕ್ಷಗಳ ಹೊಂದಾಣಿಕೆಯಿಂದ ನಾನು ಚುನಾವಣೆಗೆ ನಿಂತಿದ್ದೇನೆಂದ ಎಂಎಲ್ಸಿ ಅಭ್ಯರ್ಥಿಯಾದ ಶ್ರೀಮಂತ ಬಾರಿಕಾಯಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಏಳಿಗೆಗಾಗಿ